Hey guys, welcome back. ಎಲ್ಲರಿಗೂ ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ. ಸುಮಾರು ಅಪ್ಡೇಟ್ಸ್ ಗಳಂತೂ ಬರ್ತಾ ಇದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇರೋದ್ರಿಂದ ಅವಳಿ ಅಂತೂ ಜೋರಾಗೇನೆ ಇದೆ ಅಪ್ಡೇಟ್ಸ್ ಗಳದು. ಸೊ ಮೊದಲನೇ ಅಪ್ಡೇಟ್ ಗೆ ಹೋಗ್ಬಿಡೋಣ. ರಣಜಿ ಟ್ರೋಫಿ ರಿಲೇಟೆಡ್ ಮೊದಲನೇ ದಿನ ಕಂಪ್ಲೀಟ್ ಆಗಿದೆ. ಕರ್ನಾಟಕ ವರ್ಸಸ್ ಸೌರಾಷ್ಟ್ರ ಸೆಮಿಫೈನಲ್ ಮ್ಯಾಚ್, ಜೊತೆಗೆ ಈ ಕಡೆ ಆಡ್ತಿದ್ದಾರೆ ಬೆಂಗಾಲ್ ವರ್ಸಸ್ ಮಧ್ಯಪ್ರದೇಶ್ ಮ್ಯಾಚ್. ಬೆಂಗಾಲ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದಾರೆ. 300+ ರನ್ಸ್ ನ ಹೊಡೆದ್ಬಿಟ್ಟು 4 ವಿಕೆಟ್ ಕಳ್ಕೊಂಡು ಫಸ್ಟ್ ಡೇ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸೆಕೆಂಡ್ ಡೇಗೆ ಕ್ಯಾರಿ ಆಗಿದೆ. ನಮ್ಮ ಕರ್ನಾಟಕ ಬೇಗ ಬೇಗ ವಿಕೆಟ್ ಗಳನ್ನ ಕಳ್ಕೊಂಡು 5 ವಿಕೆಟ್ ಟಕ 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 ಅಂತ ಬಿದ್ದ್ಬಿಡ್ತು. ಗುರು ಪಾರ್ಟ್ನರ್ಶಿಪ್ ಹೆಂಗೆ ಬಂತು ಅಂತಂದ್ರೆ ಮಯಾಂಕ್ ಅಗರ್ವಾಲ್ ಸೆಂಚುರಿ ಹೊಡೆದಿದ್ರೆ ಗುರು, ಒನ್ ಆಫ್ ದ ಬೆಸ್ಟ್ ಇನಿಂಗ್ಸ್ ಅಂತ ಹೇಳ್ಬೇಕು ಮಯಾಂಕ್ ಅಗರ್ವಾಲ್ ಇಂದ. ಅಲ್ಲೇನಾದ್ರೂ ಮಯಾಂಕ್ ಅಗರ್ವಾಲ್ 5 ವಿಕೆಟ್ ಆದ್ಮೇಲೆ ಔಟ್ ಆಗಿತ್ತು ಅಂದ್ರೆ ಪಕ್ಕ ಇವರು 100 ಒಳಗಡೆ ಔಟ್ ಆಗ್ಬಿಡ್ತಿದ್ರು ಅಂತ ಅನ್ಸುತ್ತೆ. 150 ಒಳಗಡೆ ಔಟ್ ಆಗೋಗ್ಬಿಟ್ರು ಅವರು. ಶರತ್ ಜೊತೆಗೆ ಮಯಾಂಕ್ ಅಗರ್ವಾಲ್ ಅವರ ಪಾರ್ಟ್ನರ್ಶಿಪ್ ಏನಿದೆ ಮೆಚ್ಕೊಳ್ಳೇಬೇಕು. ಶರತ್ ಕೂಡ ಆಡ್ತಿದ್ದಾರೆ 50+ ರನ್ಸ್ ನ ಹೊಡೆದ್ಬಿಟ್ಟು, ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ಅಂತ ಹೇಳಬೇಕು. 5 ವಿಕೆಟ್ನ ಅಲ್ಟಿಮೇಟ್ಲಿ ಕಳ್ಕೊಂಡು 220+ ರನ್ಸ್ನ ಹೊಡೆದ್ಬಿಟ್ಟು ಇವಾಗ ಕರ್ನಾಟಕ ಡೇ 1 ಕಂಪ್ಲೀಟ್ ಮಾಡಿದೆ. ಡೇ 2 ಕ್ಯಾರಿ ಆಗಿದೆ. ಸೊ ಡೇ 2 ಚೆನ್ನಾಗಿ ಆಡ್ಬಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಸ್ಕೋರ್ನ ಕಲೆ ಹಾಕಲಿ ಅಂತ ಅನ್ಕೊಳ್ಳೋಣ. ಯಾಕಂದರೆ ಇದು ಸೆಮಿಫೈನಲ್ ಮ್ಯಾಚ್. ಸೌರಾಷ್ಟ್ರ ಕೂಡ ಒನ್ ಆಫ್ ದ ಕ್ವಾಲಿಟಿ ಸೈಡು. ಅವರಿಗೆ ಬ್ಯಾಟಿಂಗ್ ಸಿಕ್ಕಿದಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ನಮ್ಮ ಕರ್ನಾಟಕ ಬ್ಯಾಟರ್ ಸ್ಟಾಪ್ ಆರ್ಡರ್ ಮೇಲೆ. ಮಯಾಂಕ್ ಅಗರ್ವಾಲ್ ಫುಲ್ಫಿಲ್ ಮಾಡಿದರೆ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವ್ರು ಅಷ್ಟೊಂದು ಫುಲ್ಫಿಲ್ ಮಾಡೋದಕ್ಕೆ ಆಗಿಲ್ಲ. ಸೊ ಇಲ್ಲಿಂದ ಇನ್ನೂ ಒಂದು 200 ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಇದೇ ಥರ ಪಾರ್ಟ್ನರ್ಶಿಪ್ ಏನಾದ್ರು ಕಂಟಿನ್ಯೂ ಆಯಿತು ಅಂತ ಅಂದರೆ ಸೆಮಿಫೈನಲ್ ಆಗಿ ಗೆದ್ಬಿಟ್ಟು ಫೈನಲ್ಗೆ ಎಂಟ್ರಿ ಕೊಡ್ತು ಅಂತಂದ್ರೆ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇರೋ ಅಪ್ಡೇಟ್ ನಂಬರ್ ಟು, ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಬಾರ್ಡರ್ ಗವಾಸ್ಕರ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್. ವಸೀಂ ಜಾಫರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಾವ ಥರ ರಿಯಾಕ್ಟ್ ಮಾಡ್ತಿದ್ರೆ ಆಸ್ಟ್ರೇಲಿಯನ್ ಮೀಡಿಯಾಗಳೆಲ್ಲ ಯಾವ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಈ ನಾಗ್ಪುರ್ ಪಿಚ್ನ ನೋಡ್ಬಿಟ್ಟು ಒಂಥರ ಡಬ್ಬಾ ಥರ ಇದೆ, ಹಂಗೆ ಮಾಡಿದರೆ ಹಿಂಗೆ ಮಾಡಿದರೆ, ಸ್ಟ್ರಾಟಜಿ ಮಾಡ್ಕೊಂಡು ಆ ಥರ ರೆಡಿ ಮಾಡಿದ್ರೆ, ಈ ಥರ ರೆಡಿ ಮಾಡಿದರೆ ಪಿಚ್ಗಳನ್ನಂತ. ಇವರು ಅಲ್ಲಿನ ಬಾರ್ಡರ್ ಗವಾಸ್ಕರ್ ಆಡೋಕೆ ಹೋದಾಗ ಇವರು ಕೂಡ ಅವರ ಪರವಾಗಿ ರೆಡಿ ಮಾಡ್ಕೊತಾರೆ ಪಿಚ್ಗಳನ್ನ. ಸೊ ನಾವು ನಮ್ಮ ಪರವಾಗಿ ಒಂಥರ ಲೈಟಾಗಿ ಒಂದು ಸ್ವಲ್ಪ ಅಡ್ವಾಂಟೇಜ್ ಆಗೋ ಥರ ರೆಡಿ ಮಾಡ್ಕೊಂಡಿದ್ವಿ. ಅದಕ್ಕೆ ಹಂಗಾಗಿದೆ ಪಿಚ್, ಹಿಂಗಾಗಿದೆ ಪಿಚ್, ಡಬ್ಬಾ ಥರ ಇದೆ, ಹಂಗೆ ಹಿಂಗೆ ಅದೆಲ್ಲ ಆಸ್ಟ್ರೇಲಿಯನ್ ಮೀಡಿಯಾಗಳು ಪ್ರೊಜೆಕ್ಟ್ ಮಾಡ್ತಾ ಇತ್ತಂತೆ. ಸೊ ಅದಕ್ಕೆ ವಸೀಂ ಜಾಫರ್ ಅವರು ಈ ಥರ ಒಂದು ಪೋಸ್ಟ್ನ ಹಾಕ್ಬಿಟ್ಟು ಒಂಥರ ಟಾಂಗ್ ಕೊಟ್ಟಿದ್ದಾರೆ ಅವರಿಗೆ. ಅಪ್ಡೇಟ್ ನಂಬರ್ 3, ರ್ಯೂಮರ್ಸ್ ಅಂತೂ ಇತ್ತು. ಮಹೇಶ್ ಪಿತ್ಯಾ ಅವ್ರು ರಿಲೇಟೆಡ್ ಹಂಗ ಔಟ್ ಮಾಡ್ಬಿಟ್ರಂತೆ, ಹಿಂಗೆ ಔಟ್ ಮಾಡ್ಬಿಟ್ರಂತೆ ಸ್ಟೀವ್ ಸ್ಮಿತ್ನ ಅಂತ. ಸೊ ಇವಾಗ ಅವರೇ ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ ಡೇ 1 ಪ್ರಾಕ್ಟೀಸ್ ಆಲೂರ್ ಸ್ಟೇಡಿಯಂಲ್ಲಿ ನಡೆದಾಗ ಸ್ಟೀವ್ ಸ್ಮಿತ್ ಅವರು ಇವರಿಗೆ 5-6 ಸಲ ಔಟ್ ಆಗಿದ್ರಂತೆ ಡೇ 1. ಒಂದೇ ದಿನದಲ್ಲಿ 5-6 ಸಲ ಔಟ್ ಆಗಿದ್ರಂತೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಸೊ ಆದರೆ ನಾವು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ರವಿಚಂದ್ರನ್ ಅಶ್ವಿನ್ ವರ್ಸಸ್ ಸ್ಟೀವ್ ಸ್ಮಿತ್, ಈ ಒಂದು ಕಾಂಪಿಟೇಷನ್ ಯಾವ ಥರ ಇರುತ್ತೆ ಅಂತ. ಇವರು ಸ್ಮಿತ್ಗಲ್ಲ ಅಶ್ವಿನ್ಗೆ ಔಟ್ ಆಗ್ತಾರ ಅಥವಾ ಏನಾದ್ರು ಬೇರೆಯವ್ರಿಗೆ ಔಟ್ ಆಗ್ತಾರ ಅಂತ ಕಾದು ನೋಡಬೇಕು ಅನ್ಸ್ತೇನೆ. ಅಪ್ಡೇಟ್ ನಂಬರ್ 4, ಇದೊಂಥರ ಯೂಜ್ ಅಪ್ಡೇಟು, ಬಿಗ್ ಅಪ್ಡೇಟು ಫ್ರಮ್ ICC. ಸ್ಟ್ರೈಟ್ ಅವೇ ಬರ್ತಾ ಇರೋದು ಯಾವಾಗ ಆಗುತ್ತೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್, ದ ಸೆಕೆಂಡ್ ಎಡಿಷನ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅಂತಂದ್ರೆ ಜೂನ್ 7 11 ಈ ಫೈನಲ್ ಆಗುತ್ತಂತೆ, ಫಾಲೋಡ್ ಬೈ ರಿಸರ್ವ್ ಡೇ. ಸ್ವಲ್ಪ ರ್ಯೂಮರ್ಸ್ ಅಂತೂ ಇತ್ತು ಅವಾಗುತ್ತೆ ಇವಾಗುತ್ತೆ ಅಂತ. ಆಕ್ಚುಲಿ ಈ ಡೇಟೇ ಇತ್ತು, ಜೂನ್ 7 ಆಗಬಹುದು ಅಂತ. ಆ ಡೇಟೇನೆ ಇವಾಗ ICC ಅವರು ಕನ್ಫರ್ಮ್ ಮಾಡಿದ್ರೆ ಅವಾಗ ಆಗುತ್ತೆ ಗುರು ಅಂತ. ದಿ ಓವಾ ಲಂಡನ್ ಅಲ್ಲಿ ಆಗುತ್ತಂತೆ ಗುರು ಫೈನಲ್. ಸೊ ನಾವಂತೂ ಎಕ್ಸೈಟಿಂಗ್ಲಿ ವೈಟಿಂಗ್. ಸೊ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಬ್ರು ಏನ್ ಆಡ್ತಿದ್ರೆ ಇದೇ ಟೀಮ್ಗಳು ಅಲ್ಲೂ ಹೋಗ್ಬಿಟ್ಟು, ಯಾಕಂದ್ರೆ ಆಸ್ಟ್ರೇಲಿಯಾ ಆಲ್ರೆಡಿ ಕ್ವಾಲಿಫೈ ಆಗಿದ್ರೆ ಫೈನಲ್ಗೆ, ಇಂಡಿಯಾ ಹೋಗೋದಷ್ಟೇ ಬಾಕಿ ಇರೋದು. ಸೊ ನೋಡೋಣ ಆ ಒಂದು ಕಾಂಪಿಟೇಷನ್ ಯಾವ ಥರ ಇರುತ್ತೆ ಅಂತ. ಅಪ್ಡೇಟ್ ನಂಬರ್ 5, ಕಪಿಲ್ ದೇವ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಿಷಬ್ ಪಂತ್ ಅವರ ಬಗ್ಗೆ. ನನಗೇನಾದ್ರೂ ಅವ್ನು ಸಿಕ್ತ ಅಂದರೆ ಮಕ್ಕದ ಮೇಲೆ ಒಡೆಯೋದು ಅಂತ ಹೇಳಿದ್ದಾರೆ ರಿಷಬ್ ಪಂತ್ಗೆ. ಯಾಕೆ ಅಂತಂದರೆ ಅವ್ರು ಮಾಡ್ಕೊಂಡಿರೋದಕ್ಕೆ. ಸೊ ಕಪಿಲ್ ದೇವ್ ಅವರಿಗೆ ರಿಷಬ್ ಪಂತ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಸೊ ಅವ್ರು ಮಾಡ್ಕೊಂಡಿರೋದಕ್ಕೆ ಇವಾಗ ಆಕ್ಸಿಡೆಂಟ್ನ ಅವ್ರಿಗವರೇ ಮಾಡ್ಕೊಂಡಿರೋದಕ್ಕೆ, ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ ಅಂತೆ. ಸೊ ಮಕ್ಕದ ಮೇಲೆ ಒಂದು ಸರಿಯಾಗಿ ಬಿಟ್ಬಿಟ್ಟು ಹೇಳ್ತೀನಿ, ನೀನು ಕರೆಕ್ಟಾಗಿ ಇರಬೇಕು ಇನ್ಮೇಲೆ ಅಂತ. ಅಂದರೆ ಆಕ್ಸಿಡೆಂಟ್ ಮಾಡ್ಕೊಂಡಿರೋ ಥರ ಅವ್ರಿಗವರೇ ಕೇರ್ ಮಾಡ್ಕೊಳೋ ಥರ ಸೊ ಇರಬೇಕು ಅಂತ ಏನೋ ಒಂದು ಇದು ಕೊಡ್ತಾರಂತೆ, ಏನೋ ಒಂದು ಸಜೆಷನ್ನ ಕೊಡ್ತಾರಂತೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಕೇಳ್ಕೊಂಡಿರ್ತಾರೆ ಆಬ್ವಿಯಸ್ಲಿ ರಿಷಬ್ ಅಂತವರು ಕೂಡ. ಕಪಿಲ್ ದೇವ್ ಅವರು ಸಿಗದೇ ಇರೋ ಹತ್ರ ಓಡಾಡಬೇಕಷ್ಟೇ, ಸಿಕ್ಕಿದ್ರೆ ಮಕ್ಕೊಂದ್ರೆ ಹುಡುತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ಇವಾಗಿನ ಜಸ್ಟ್ ಇನ್ ಟೈಮ್ ಬರ್ತಾ ಇರುವಂತಹ ಅಪ್ಡೇಟು, ಸ್ವಲ್ಪ ರ್ಯೂಮರ್ಸ್ ಅಂತೂ ನಡೀತಾ ಇದೆ. ಇದೊಂಥರ ಹೆವಿ ಅಪ್ಡೇಟ್ ಅಂತ ಹೇಳೋಕ್ಕಾಗೋದಿಲ್ಲ. ಶುಭ್ಮನ್ ಗಿಲ್ ಅವರನ್ನು ನಾಳೆ ಏನೋ ಓಪನ್ ಮಾಡೋದಿಲ್ಲ, 5th ಆಡ್ತಾರೆ ನಂಬರ್ 5th ಪೊಸಿಷನ್ಲಿ KL ರಾಹುಲ್ ಓಪನ್ ಮಾಡ್ಬೋದು ಅಂತ ಸ್ವಲ್ಪ ರ್ಯೂಮರ್ಸ್ ಅಂತೂ ನಡೀತಿದೆ. ನೋಡೋಣ ಅಲ್ಟಿಮೇಟ್ಲಿ ಪ್ಲೇಯಿಂಗ್ 11 ಬಂದಾಗಲೇ ನಮಗೆ ಗೊತ್ತಾಗೋದು ಯಾರು ಓಪನ್ ಮಾಡ್ತಾರೆ, ಯಾರು ಮಿಡ್ ಆರ್ಡರ್ಲಿ ಆಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟು, ಇದನ್ನು ಹೇಳಿದ್ದೀನಿ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ, ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳಿಗೆ ಏನು ಹೇಳಿದ್ದಾರೆ ಅಂತ. ಸೊ ಜಾಸ್ತಿ ಎಲ್ಲ ಪಿಚ್ನೆಲ್ಲ ಅನಲೈಸ್ ಮಾಡೋಕೆ ಹೋಗ್ಬೇಡ್ರಿ ಸಿಸಿ ಅಂದ್ರೆ, ಅಂದರೆ ನಾನು ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ತಿರೋದು, ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ. ಜಾಸ್ತಿ ಎಲ್ಲ ಪಿಚ್ನ ನೋಡ್ತಿರೋದನ್ನ ನೋಡ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದಾಗ ಕ್ವಶನ್, ಏನು ಅಷ್ಟೊಂದು ಅನಲೈಸ್ ಮಾಡಿದರೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳು ಪಿಚ್ನ ಒಂಥರ ತಿನ್ನೋ ಥರನೇ ನೋಡ್ತಾ ಇದ್ದಾರೆ, ಏನಾಗಿದೆ ಪಿಚ್ಚಲ್ಲಿ ಅಂತೆಲ್ಲ ಕೇಳಿದಾಗ, ಜಾಸ್ತಿ ಪಿಚ್ನ ನೋಡುವಂಥ ಅಗತ್ಯತೆ ಇಲ್ಲ, ಸಿಂಪಲ್ಲಾಗಿ ಮ್ಯಾಚ್ನ ಆಡಿದ್ರೆ ಸಾಕವರು, ಜಾಸ್ತಿ ಹೆವಿ ತಲೆ ಕೆಡಿಸ್ಕೊತ ಇದ್ದಾರೆ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಸೊ ನೋಡೋಣ ಗುರು ಯಾರು ಜಾಸ್ತಿ ತಲೆ ಕೆಡಿಸ್ಕೊಂತ ನಾಳಿನ ಮ್ಯಾಚಲ್ಲಿ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ನಿಮ್ಗೆ ಏನು ಅನ್ನಿಸ್ತು ಈ ಅಪ್ಡೇಟ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ, ಬಾಯ್.